ಹಾಯ್ ಸ್ನೇಹಿತರೆ, ನೋಡ್ತಾ ಇದ್ದೀರಾ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಈ ಒಂದು ಬಿ ಎ ಮತ್ತು ಬಿ ಕಾಮ್ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಕೆ ಎಸ್ ಐ ಎಸ್ ಫ್ರೀ ಕೋಚಿಂಗನ್ನು ಕಾಲ್ ಫಾರಂ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಫ್ರೀ ಕೋಚಿಂಗ್ಗೆ ಆನ್ಲೈನ್ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್. ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದೆ ಅರ್ಥ ಆಗುತ್ತೆ. ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಹೊಸದಾಗಿ ಇದು ನೋಡ್ತಾ ಇದ್ದೀರಾ ಅಂಥವರು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮೊದಲಿಗೆ ನೀವು ಗೂಗಲ್ ಸರ್ಚಲ್ಲಿ ಹೋಗಿ ಕೆ ಆರ್ ಬಿ ಡಬ್ಲ್ಯೂ ಡಬ್ಲ್ಯೂ ಬಿ ಡಾಟ್ ಕರ್ನಾಟಕ ಡಾಟ್ ಜಿಯೋ ಡಾಟ್ ಇನ್ ಅಂತ ಸರ್ಚ್ ಮಾಡಿ ಗೂಗಲಲ್ಲಿ. ಗೂಗಲಲ್ಲಿ ಸರ್ಚ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಒಂದು ಅಧಿಕೃತ ಅಂತ ವೆಬ್ಸೈಟ್. ಇದು ಒಂದು ಕಾರ್ಮಿಕ ಕಲ್ಯಾಣ ಮಂಡಳಿ, ಇದು ಅಧಿಕೃತ ಅಂತ ವೆಬ್ಸೈಟು. ಇದರಲ್ಲಿ ನೀವು ಮೊದಲಿಗೆ ಇಲ್ಲಿ ನೋಡಿ ಐ ಎ ಎಸ್ ಹಾಗೂ ಕೆ ಎ ಎಸ್ ಅಂತಿದ್ದಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಲಾಸ್ಟ್ ಒನ್ ಇದೆಯಲ್ಲ, ಬಿ ಎ ಮತ್ತು ಬಿ ಕಾಮ್ಗಾಗಿ ಇಂಟಿಗ್ರೇಟೆಡ್ ಗ್ರ್ಯಾಜುಯೇಷನ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡು ಸ್ವಲ್ಪ ಸರ್ವರ್ ಬ್ಯುಸಿ ಇರೋ ಕಾರಣ, ಯಾಕೆಂದರೆ ಇನ್ನೂ ಒಂದು ವಾರ ಒಂದು 10 ಡೇಸ್ ಇದೆ ಅಷ್ಟೇ ಇದು ಆನ್ಲೈನ್ ಅಪ್ಲಿಕೇಶನ್ ಲಾಸ್ಟ್ ಡೇಟು, ಒಂದು 5ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಹಾಗಾಗಿ ಅದರೊಳಗಡೆ ನೀವು ಅಪ್ಲಿಕೇಶನ್ ಹಾಕ್ಕೊಳ್ಳಿ, ಯಾಕಂದ್ರೆ ಸರ್ವರ್ ತುಂಬಾ ಬ್ಯುಸಿ ಇದೆ, ಭಾಳಷ್ಟು ಜನ ಅಪ್ಲೈ ಮಾಡ್ತಿರ್ತಾರೆ ಕರ್ನಾಟಕದಲ್ಲಿ. ಸೊ ಹಾಗಾಗಿ ನೋಡ್ತಾ ಇದ್ದೀರಾ ಲಾಸ್ಟ್ ಡೇಟು 5/7/2022ಗೆ ಲಾಸ್ಟ್ ಡೇಟ್ ಇದೆ. ಸೊ ಹಾಗಾಗಿ ಕೊನೆ ದಿನಾಂಕವರೆಗೂ ಕಾಯಬೇಡಿ, ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸ್ಕೊಳ್ಳಿ. ನೋಡಿ ಇಲ್ಲಿ ಅಪ್ಲಿಕೇಶನ್ ಲಿಂಕ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈ ರೀತಿಯಾಗಿ ಬರುತ್ತೆ, ಸ್ಪಾನ್ಸರ್ ಫಾರ್ ಇಂಟಿಗ್ರೇಟೆಡ್ ಗ್ರ್ಯಾಜುಯೇಷನ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಐ ಎ ಎಸ್ ಕೆ ಎ ಎಸ್ ಅಪ್ಲಿಕೇಶನ್ ಫಾರ್ಮ್ ಫಾರ್ ಬಿ ಎ ಬಿ ಕಾಮ್ ಅಂತ ಈ ರೀತಿಯಾಗಿ ಬರುತ್ತೆ. ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಐನರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡು. ಒಂದು ಇದು ಗೂಗಲ್ ಫಾರ್ಮು, ಯಾವುದೇ ರೀತಿ ಬೇರೆ ಒಂದು ರೀತಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋ ರೀತಿ ಇರೋದಿಲ್ಲ, ಇದು ಓನ್ಲಿ ಫಾರ್ ಗೂಗಲ್ ಫಾರ್ಮು. ಗೂಗಲ್ ಫಾರ್ಮ್ ಅಂದರೆ ಇದು ಜಸ್ಟ್ ಇದು ಎಲ್ಲನೂ ಮಾಹಿತಿ ಫಿಲ್ ಮಾಡಿದ ನಂತರ ಸಬ್ಮಿಟ್ ಕೊಟ್ಟರೆ ಇದು ಆನ್ಲೈನಲ್ಲಿ ರೆಕಾರ್ಡ್ ಆಗುತ್ತೆ, ಆನ್ಲೈನಲ್ಲಿ ಸಬ್ಮಿಟ್ ಆಗುತ್ತೆ. ಯಾವುದೇ ರೀತಿ ನಿಮಗೆ ಪ್ರಿಂಟ್ ಬರೋದಿಲ್ಲ, ಅಪ್ಲಿಕೇಶನ್ ನಂಬರ್ ಬರೋದಿಲ್ಲ, ಒಂದು ರಿಜಿಸ್ಟ್ರೇಷನ್ ನಂಬರ್ ಕೂಡ ಏನು ಬರೋದಿಲ್ಲ, ಮತ್ತು ಒಂದು ಮೆಸೇಜು ಇಮೇಲ್ ಏನು ಬರೋದಿಲ್ಲ. ಜಸ್ಟ್ ಇದು ಗೂಗಲಲ್ಲಿ ಒಂದು ನಿಮ್ಮ ಡಾಟಾ ಎಲ್ಲ ಸೇವ್ ಆಗುತ್ತೆ, ಅಂದರೆ ಗೂಗಲ್ ಡಾಟಾನಲ್ಲಿ ಅಪ್ಡೇಟ್ ಆಗುತ್ತೆ ನಿಮ್ಮ ಒಂದು ಲೇಬರ್ ಡಿಪಾರ್ಟ್ಮೆಂಟಿಗೆ ಒಂದು ಅಪ್ಲಿಕೇಶನ್ ಏನು ಕರೆದಾರಲ್ಲ ಇಂದು ಫ್ರೀ ಕೋಚಿಂಗ್ಗೆ, ಅದರಲ್ಲಿ ಇದು ಅಪ್ಡೇಟ್ ಆಗುತ್ತೆ. ಒಂದು ಗೂಗಲ್ ಫಾರ್ಮ್ನಲ್ಲಿ ಇದನ್ನು ಅಪ್ಡೇಟ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ನೋಡಿ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ, ಕೆಳಗೆ ಕೆಳದ ಎಲ್ಲ ವಿವರಗಳು ಲೇಬರ್ ಕಾರ್ಡ್ ಹೊಂದಿದವರಾಗಿರಬೇಕು, ಸಲ್ಲಿಸಿದ ಅಮಾನ್ಯ ಮತ್ತು ತಪ್ಪು ನಮೂದುಗಳನ್ನು ಪ್ರಕ್ರಿಯೆಗೊಳಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ, ಒಂದು ಲೇಬರ್ ಕಾರ್ಡ್ ಹೊಂದಿರೋರ್ದು ಫಸ್ಟಿಗೆ ಲೇಬರ್ ಕಾರ್ಡ್ ಇದ್ದವ್ರದ್ದು ಮಾಹಿತಿಯನ್ನು ಫಿಲ್ ಮಾಡ್ತಾ ಹೋಗ್ಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ವಿದ್ಯಾರ್ಥಿಯ ಒಂದು ಡೀಟೇಲನ್ನು ಹಾಕ್ತೋಗ್ಬೇಕು. ಫಸ್ಟಿಗೆ ಒಂದು ಲೇಬರ್ ಕಾರ್ಡ್ ಯಾರ್ದಿರುತ್ತೋ, ತಂದೆ ಅಥವಾ ತಾಯಿದು ಯಾರ್ದಿರುತ್ತೋ ಅವ್ರದ್ದು ಫಿಲ್ ಮಾಡಬೇಕು. ನೆಕ್ಸ್ಟ್ ಒಂದು ವಿದ್ಯಾರ್ಥಿದು ಫಿಲ್ ಮಾಡ್ತಾ ಹೋಗ್ಬೇಕಾಗುತ್ತೆ, ಮತ್ತು ಯಾವುದೇ ರೀತಿ ತಪ್ಪಾದರೆ ಅದನ್ನು ರಿಜೆಕ್ಟ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಕೇರ್ಫುಲ್ ಆಗಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಈ ರೀತಿಯಾಗಿ ಬರೋದನ್ನು ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ನೋಡಿ ಫಸ್ಟಿಗೆ ಮೊದಲು ಇಮೇಲ್ ಐ ಡಿ ಕೇಳುತ್ತೆ, ಇಲ್ಲಿ ನಿಮ್ಮ ಚಾಲ್ತಿ ಇರುವ ಇಮೇಲ್ ಐ ಡಿಯನ್ನು ಎಂಟ್ರ್ ಮಾಡಿ. ಇಲ್ಲಿ ಇಮೇಲ್ ಐ ಡಿ ನಾನು ಎಂಟ್ರ್ ಮಾಡಿ ತೋರಿಸ್ತಾ ಇಲ್ಲ, ಯಾಕಂದರೆ ಫಿಲ್ ಮಾಡಿದ ನಂತರ ಮೊದಲು ಬ್ಲರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಫಿಲ್ ಮಾಡೋದೇನು ಬೇಡ ಅಂತ ನಿಮಗೆ ಡೈರೆಕ್ಟಾಗಿ ಹೇಳಿಕೊಡ್ತಾ ಇದ್ದೀನಿ, ಯಾವ್ಯಾವ ಕಾಲಮ್ನಲ್ಲಿ ಏನೇನು ಫಿಲ್ ಅಪ್ ಮಾಡಬೇಕಂತ. ಇಲ್ಲಿ ನಿಮ್ಮ ಮೊದಲಿಗೆ ನಿಮ್ಮ ಚಾಲ್ತಿರುವ ಇಮೇಲ್ ಐ ಡಿಯನ್ನು ಎಂಟ್ರ್ ಮಾಡಿ. ನೆಕ್ಸ್ಟ್ ನೋಡಿ ಇಲ್ಲಿ ಡೀಟೇಲ್ಸ್ ಆಫ್ ರಿಜಿಸ್ಟರ್ಡ್ ಕನ್ಸ್ಟ್ರಕ್ಷನ್ ವರ್ಕರು, ನೇಮ್ ಆಫ್ ದ ಕಾರ್ಡ್ ಹೋಲ್ಡರು, ಫಲಾನುಭವಿ ಹೆಸರು, ನಿಮ್ಮದೆಲ್ಲ ಇದು ಲೇಬರ್ ಕಾರ್ಡ್ ಯಾರ್ದಿರುತ್ತಲ್ಲ ಫಲಾನುಭವಿ, ಲೇಬರ್ ಕಾರ್ಡ್ದು ಹೆಸರು ಯಾವ ರೀತಿ ಇರುತ್ತೆ ಲೇಬರ್ ಕಾರ್ಡ್ನಲ್ಲಿ, ಅದೇ ಥರ ಹೆಸರು ಇಲ್ಲಿ ಇಲ್ಲಿ ಹಾಕ್ಬೇಕು. ಇವರ ಆನ್ಸರ್ ಅಂತಿದೆಯಲ್ಲ, ಇಲ್ಲಿದ್ದಲ್ಲಿ ಫಲಾನುಭವಿ ಹೆಸರು ಒಂದು ಲೇಬರ್ ಕಾರ್ಡ್ನಲ್ಲಿ ಇರುತ್ತಲ್ಲ ಯಾವ ರೀತಿ ಇರುತ್ತೆ ಲೇಬರ್ ಕಾರ್ಡ್ನಲ್ಲಿ, ಅದೇ ಒಂದು ಹೆಸರು ಇಲ್ಲಿ ಹಾಕಿರಿ. ಅದ ನಂತರ ನೋಂದಣಿ ಸಂಖ್ಯೆ, ಸಂಪೂರ್ಣ ಲೇಬರ್ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ಅಂತ. ಒಂದು ಲೇಬರ್ ಕಾರ್ಡ್ನಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ಲೇಬರ್ ನಂಬರು, ಆ ಒಂದು ನಂಬರನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡಿ ಯಾವುದೇ ಥರ ತಪ್ಪನ್ನು ಮಾಡಬೇಡಿ. ಒಂದು ಕೇರ್ಫುಲ್ಲಾಗಿ ಅಪ್ಲಿಕೇಶನ್ ಹಾಕಬೇಕು, ಯಾವುದೇ ಥರ ತಪ್ಪಾದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಲೇಬರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. ಅದಾದ ನಂತರ ನೆಕ್ಸ್ಟ್ ಆಧಾರ್ ನಂಬರು, ಇಲ್ಲಿ ಆಧಾರ್ ಸಂಖ್ಯೆ ಫಲಾನುಭವಿ ಅಂದರೆ ಲೇಬರ್ ಕಾರ್ಡ್ ಇದ್ದವ್ರದ್ದು ಆಧಾರ್ ಸಂಖ್ಯೆ ಆಗಬೇಕು. ಮೊದಲು ಹೇಳಿದೆ ನಿಮಗೆ, ಫಸ್ಟು ಲೇಬರ್ ಕಾರ್ಡ್ ಇದ್ದವರ ಮಾಹಿತಿ ಫಿಲ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ವಿದ್ಯಾರ್ಥಿ ಅಂತ ಕೇಳುತ್ತೆ, ಅಲ್ಲಿ ವಿದ್ಯಾರ್ಥಿ ಹಾಕ್ತಾ ಹೋಗ್ಬೇಕು. ಮೊದಲು ಇಲ್ಲಿ ಲೇಬರ್ ಕಾರ್ಡ್ ಇದ್ದವ್ರದ್ದು ಆಧಾರ್ ಸಂಖ್ಯೆ ಹಾಕಬೇಕು. ಇಲ್ಲಿ ಲೇಬರ್ ಕಾರ್ಡ್ ಆಧಾರ್ ಸಂಖ್ಯೆ ಹಾಕಿದ ನಂತರ ನೆಕ್ಸ್ಟ್ ಸ್ಟೆಪ್ಪು ಮೊಬೈಲ್ ನಂಬರ್. ಇಲ್ಲಿ ನೋಡಿ ಲೇಬರ್ ಕಾರ್ಡ್ ಯಾರ್ದಿರುತ್ತೋ ಅವ್ರ ಮೊಬೈಲ್ ನಂಬರ್, ತಂದೆ ಅಥವಾ ತಾಯಿ ಯಾರ್ದಿರುತ್ತೋ ಅವ್ರದ್ದು ಮೊಬೈಲ್ ನಂಬರ್ ಹಾಕಿ, ಇಲ್ಲ ನಿಮ್ಮದು ಹಾಕಿದ್ರು ಕೂಡ ನಡೆಯುತ್ತೆ. ನೆಕ್ಸ್ಟ್ ಇದೆಲ್ಲ ಜೆಂಡರ್, ಜೆಂಡರ್ ಅಂದರೆ ಇದು ಲೇಬರ್ ಕಾರ್ಡ್ ಯಾರ್ದಿರುತ್ತೋ, ನಿಮ್ಮ ತಂದೆ ಇದ್ದರೆ ಮೇಲ್ ಅಂತ ಹಾಕ್ಕೊಳ್ಳಿ, ತಾಯಿ ಇದ್ದರೆ ಫಿಮೇಲ್ ಅಂತ ಹಾಕ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ನೋಡಿ, ಇಲ್ಲಿ ಕೆಟಗರಿ ಕೇಳುತ್ತೆ, ನಿಮ್ದು ಯಾವ ಕೆಟಗರಿ ಬರುತ್ತೆ ಇದರಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ನೋಡಿ, ಕೆಟಗರಿ ಆದ ನಂತರ ನೆಕ್ಸ್ಟ್ ಇಲ್ಲಿ ಡಿಸ್ಟ್ರಿಕ್ಟ್ ನೇಮ್ ಕೇಳುತ್ತೆ, ನಿಮ್ದು ಯಾವ ಡಿಸ್ಟಿಕ್ ಇದೆ ಆ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಸ್ನೇಹಿತರೆ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ರಿಜಿಸ್ಟರ್ಡ್ ಸರ್ಕಲ್ ನೇಮ್ ವೃತ್ತದ ಹೆಸರು ಲೇಬರ್ ಇನ್ಸ್ಪೆಕ್ಟರ್ ಆಫೀಸು ನಿಮ್ಮೊಂದು ಲೇಬರ್ ಆಫೀಸ್ ಒಂದು ತಾಲೂಕಿನಲ್ಲಿ ಇರುತ್ತೆ ಪ್ರತಿಯೊಂದು ತಾಲೂಕಿಗೂ ಒಂದು ಲೇಬರ್ ಆಫೀಸನ್ನು ಮಾಡಿದರೆ ಲೇಬರ್ ಇನ್ಸ್ಪೆಕ್ಟರ್ ಆಫೀಸ್ ಇರುತ್ತೆ ಪ್ರತಿಯೊಂದು ತಾಲೂಕಿನಲ್ಲಿ ಜಿಲ್ಲೆ ಒಂದಿರುತ್ತೆ ಸೊ ಹಾಗಾಗಿ ನಿಮ್ಮ ತಾಲೂಕು ಹೆಸರು ಇಲ್ಲಿ ಕ್ಲಿಕ್ ಮಾಡಿದರೆ ಎಲ್ಲ ಒಂದು ತಾಲೂಕಿನಲ್ಲಿ ಇರುವಂಥ ಲೇಬರ್ ಆಫೀಸ್ ಲೇಬರ್ ಇನ್ಸ್ಪೆಕ್ಟರ್ ಆಫೀಸ್ ಇರುತ್ತಲ್ಲ ಎಲ್ಲನೂ ಇಲ್ಲಿ ತೋರಿಸುತ್ತವೆ ನಿಮ್ಮ ಲೇಬರ್ ಕಾರ್ಡ್ನಲ್ಲಿ ಇರುತ್ತೆ ನಿಮಗೆ ಗೊತ್ತಾಗಿಲ್ಲ ಒಂದು ವೃತ್ತದ ಹೆಸರು ಲೇಬರ್ ಇನ್ಸ್ಪೆಕ್ಟರ್ ಆಫೀಸ್ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಲೇಬರ್ ಕಾರ್ಡ್ನಲ್ಲಿ ಇರುತ್ತೆ ಅವನು ಡಿಜಿಟಲ್ ಕ್ಯೂ ಆರ್ ಕೋಡ್ ಕೆಳಗಡೆ ಇರುತ್ತೆ ಲೇಬರ್ ಇನ್ಸ್ಪೆಕ್ಟರ್ ಆಫೀಸ್ ಊರ ಹೆಸರು ಇರುತ್ತೆ ಅಲ್ಲಿ ನಿಮ್ಮ ತಾಲೂಕು ಹೆಸರು ಕೊಟ್ಟಿರ್ತಾರೆ ನೋಡಿಕೊಂಡು ಸರಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಅಪ್ಲೋಡ್ ಲೇಬರ್ ಕಾರ್ಡ್ ಅಂತಿದೆ ಇಲ್ಲಿ ಆ್ಯಡ್ ಫೈಲ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ಒಂದು ನಿಮ್ಮ ಫೋನಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮೊಬೈಲ್ ಆ ಮೊಬೈಲಲ್ಲಿ ಅಪ್ಲಿಕೇಶನ್ ಆಗ್ತಾ ಇದ್ದರೆ ನಿಮ್ಮ ಫೋನ್ ಫೋಟೋ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ನಡೆಯುತ್ತೆ ಲ್ಯಾಪ್ಟಾಪು ಸಿಸ್ಟಮಲ್ಲಿ ಮಾಡಿದ್ರೆ ಚೆನ್ನಾಗಿ ಕ್ಲಾರಿಟಿಯಾಗಿ ಸ್ಕ್ಯಾನ್ ಮಾಡಿಕೊಂಡು ಇಲ್ಲಿ ಫೈಲನ್ನು ಅಪ್ಲೋಡ್ ಮಾಡಿ ಜೆ ಪಿ ಜಿ ಫಾರ್ಮೆಟಲ್ಲಿ ಇರಬೇಕು 1 MB ಒಳಗಡೆ ಇರಬೇಕು ಫೈಲ್ ಸೈಜು ನೆಕ್ಸ್ಟ್ ನೋಡಿ ಇಲ್ಲಿ ಸ್ಟೂಡೆಂಟ್ ಡೀಟೇಲ್ಸು ಆವಾಗಲೇ ಹೇಳಿದೆ ನಿಮಗೆ ಇಷ್ಟೊತ್ತು ಫಿಲ್ ಮಾಡಿದ್ದು ಲೇಬರ್ ಕಾರ್ಡ್ ಇದ್ದವರ ಮಾಹಿತಿಯನ್ನು ಫಿಲ್ ಮಾಡಿದ್ವಿ ಇವಾಗ ಅದನ್ನು ಸ್ಟೂಡೆಂಟ್ ಇದ್ದವ್ರದ್ದು ವಿವರವನ್ನು ಹಾಕಬೇಕಾಗುತ್ತೆ ವಿದ್ಯಾರ್ಥಿ ವಿವರಗಳು ಇಲ್ಲಿ ನೋಡಿ ಫುಲ್ ನೇಮ್ ಆ್ಯಸ್ ಪರ್ ಆಧಾರ್ ಅಂತಿದೆ ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ವಿದ್ಯಾರ್ಥಿ ಹೆಸರು ಆ ಸೇಮ್ ಇಲ್ಲಿ ಹಾಕಬೇಕು ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಥಿ ಆಧಾರ್ ಕಾರ್ಡ್ನಲ್ಲಿ ಹೆಸರು ಅಂತ ಹಾಕಿದ ನಂತರ ನೆಕ್ಸ್ಟ್ ವಿದ್ಯಾರ್ಥಿ ಆಧಾರ್ ಕಾರ್ಡ್ ನಂಬರು ಆಧಾರ್ ನಂಬರ್ ಅಂತಿದೆಯಲ್ಲ ಇಲ್ಲಿ ಸ್ಟೂಡೆಂಟ್ ನಿಮ್ಮ ಆಧಾರ್ ನಂಬರ್ನ ಎಂಟ್ರ್ ಮಾಡಿ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರು ಇಲ್ಲಿ ವಿದ್ಯಾರ್ಥಿಯ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ಅದಾದ ನಂತರ ಜೆಂಡರ್ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲ್ ಆರ್ ಫಿಮೇಲ್ ಕೇಳುತ್ತೆ ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ ನಿಮ್ಮ ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟ್ರ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೋ ಆ ಒಂದು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಾದ ನಂತರ ಪೋಸ್ಟಲ್ ಅಡ್ರೆಸ್ ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ನಿಮ್ಮ ಒಂದು ಡಿಟೇಲ್ ಆಗಿ ಒಂದು ಅಡ್ರೆಸ್ ಇರುತ್ತಲ್ಲ ಪೋಸ್ಟಲ್ ಅಡ್ರೆಸ್ಸು ಆ ಒಂದು ಅಡ್ರೆಸ್ಸನ್ನು ಇಲ್ಲಿ ಸರಿಯಾದ ರೀತಿಯಲ್ಲಿ ಎಂಟ್ರ್ ಮಾಡಿ ಫುಲ್ಲು ಪಿನ್ ಕೋಡ್ ಸಹಿತವಾಗಿ ಎಂಟ್ರ್ ಮಾಡಿ ಆಧಾರ್ ಕಾರ್ಡ್ನಲ್ಲಿ ಡಿಟೇಲ್ ಆಗಿರುತ್ತೆ ಒಂದು ಆಧಾರ್ ಕಾರ್ಡ್ ಅಡ್ರೆಸ್ನ ಅಂತಲೇ ಸೇಮ್ ಇಲ್ಲಿ ಫಿಲಪ್ ಮಾಡಿ ಅದಾದ ನಂತರ ಇಲ್ಲಿ ಟೋಟಲ್ ಮಾರ್ಕ್ಸ್ ಆಫ್ ಅಪ್ಡೇನ್ ಇನ್ ಸೆಕೆಂಡ್ ಪಿ ಯು ಸಿ ಅಂತ ಬಂದಿದೆ ಸೆಕೆಂಡ್ ಪಿ ಯು ಸಿನಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಆ ಒಂದು ಮಾರ್ಕ್ಸನ್ನು ಇಲ್ಲಿ ಎಂಟ್ರ್ ಮಾಡಿ ನೆಕ್ಸ್ಟ್ ನೋಡಿ ಸೆಕೆಂಡ್ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರು ಇಲ್ಲಿ ಸೆಕೆಂಡ್ ಪಿ ಯು ಸಿ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರ್ ಮಾಡಿ ನಿಮ್ಮ ಪಿ ಯು ಸಿ ಮಾರ್ಕ್ಸ್ಕಂಡಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅವ್ನು ನೋಡಿಕೊಂಡು ನಂಬರ್ನ ಎಂಟ್ರ್ ಮಾಡಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟೆಡ್ ಇನ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವ ವರ್ಷ ನೀವು ಒಂದು ಪಿ ಯು ಸಿ ಮುಗಿಸಿರ್ತೀರೋ ಆ ಒಂದು ಇಯರನ್ನು ಹಾಕಬೇಕು ಈ ಒಂದು ಇಯರನ್ನು ಪಿ ಯು ಸಿ ಮಾಸ್ಕಂಡಲ್ಲಿ ಇರುತ್ತೆ ಅದನ್ನು ಕೂಡ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಹಾಕಿ ಅದಾದ ನಂತರ ನೆಕ್ಸ್ಟ್ ನೋಡಿಲ್ಲಿ ಗ್ರಾಜ್ಯುಯೇಷನ್ ಆಪ್ಟೆನ್ ಫಾರ್ ಅಂತಿದೆ ಇಲ್ಲಿ ಬಿ ಎ ಬಿಕಾಮ್ ಅಂತ ಇಲ್ಲಿ ಓನ್ಲಿ ಫಾರ್ ಬಿ ಎ ಮತ್ತು ಬಿಕಾಮ್ ವಿದ್ಯಾರ್ಥಿಗಳಿಗೆ ಮಾತ್ರ ಇದು ಅನ್ವಯಿಸ್ತದೆ ನೀವು ಬಿ ಎ ಆಗಿದ್ದರೆ ಬಿ ಎ ಅಂತ ಹಾಕ್ಕೊಳ್ಳಿ ಬಿಕಾಮ್ ಆಗಿದ್ದರೆ ಬಿಕಾಮ್ ಅಂತ ಹಾಕ್ಕೊಳ್ಳಿ ನೆಕ್ಸ್ಟ್ ಅದಾದ ನಂತರ ಅಪ್ಲೋಡ್ ಸೆಕೆಂಡ್ ಪಿ ಯು ಸಿ ಮಾಸ್ ಕಾರ್ಡ್ ಇಫ್ ಅವೈಲೇಬಲ್ ಪ್ರಾವಿಜನಲ್ ಮಾಸ್ ಕಾರ್ಡ್ ಅಂತ ಬಂದಿದೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಮಾಸ್ ಕಾರ್ಡ್ ಇದ್ದರೆ ಇಲ್ಲಿ ಆ್ಯಡ್ ಫೈಲ್ ಅಂತಿದೆಯಲ್ಲ ಆ್ಯಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಫೈಲನ್ನು ಅಪ್ಲೋಡ್ ಮಾಡಿ ಸೆಕೆಂಡ್ ಪಿ ಯು ಸಿ ಮಾಸ್ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ಅಪ್ಲೋಡ್ ಮಾಡಿಲ್ಲ ಅಂದರೆ ರೀಸೆಂಟಾಗಿ ಈ ಒಂದು ವರ್ಷದಲ್ಲಿ ಯಾರೋ ಪಾಸ್ ಆಗಿದ್ದರೆ ಹೋದ ವರ್ಷ ಪಾಸ್ ಆಗಿದ್ದರೆ ಅವ್ರ ಹತ್ರ ಮಾಸ್ ಕಾರ್ಡ್ ಇಲ್ಲ ಅಂದರೆ ಒಂದು ಆನ್ಲೈನ್ ಮುಖಾಂತರ ರಿಸಲ್ಟ್ ನೋಡಿಗೆಸಿ ನೀವೇನು ತೊಗೊಂಡಿರ್ತೀರಲ್ಲ ಒಂದು ಮಾಸ್ ಕಾರ್ಡು ಆನ್ಲೈನ್ ಮಾಸ್ ಕಾರ್ಡು ಆ ಒಂದು ಮಾಸ್ ಕಾರ್ಡನ್ನು ನೀವು ಅಪ್ಲೋಡ್ ಕೂಡ ಮಾಡ್ಬೋದು ಎಲ್ಲನೂ ಒಂದು ಸಲ ಸರಿಯಾಗಿದ್ದಂಥ ಮೇಲಿಂದ ಕೆಳಗಡೆ ನೋಡಿಕೊಂಡು ಎಲ್ಲನೂ ಸರಿಯಾಗಿದ್ದರೆ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನೋಡಿ ಸಬ್ಮಿಟ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ ನೋಡಿ ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಈ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ಈ ರೀತಿಯಾಗಿ ಬರಬೇಕು ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಅಂತ ಬರಬೇಕು ಮತ್ತು ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ಮತ್ತು ಏನಾದರೂ ಎಡಿಟ್ ಮಾಡಬೇಕು ಅನಿಸಿದರೆ ಇಲ್ಲಿ ನೋಡಿ ಒಂದು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಎಡಿಟ್ ಆಪ್ಷನ್ನು ಎಡಿಟ್ ಯುವರ್ ರೆಸ್ಪಾನ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಮತ್ತೆ ಅಪ್ಲಿಕೇಶನ್ಗೆ ಹೋಗುತ್ತೆ ಅದು ಸಬ್ಮಿಟ್ ಆಗಿದ್ದು ಮತ್ತು ನೀವು ರೀ ಎಡಿಟ್ ಕೂಡ ಮಾಡ್ಕೋಬೋದು ಏನಾದರೂ ಮಾಹಿತಿ ಇಲ್ಲಿ ಎಡಿಟ್ ಅಂತಿದೆಯಲ್ಲ ಎಡಿಟ್ ಯುವರ್ ರೆಸ್ಪಾನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಎಡಿಟ್ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಬರಬೇಕು ಯುವರ್ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಅಂತ ಬರಬೇಕು ಇದೇ ಒಂದು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ಆಗುತ್ತೆ ಇದೇ ರೀತಿ ಯಾವುದೇ ಒಂದು ಅಪ್ಲಿಕೇಶನ್ ನಂಬರ್ ಬರೋದಿಲ್ಲ ರಿಜಿಸ್ಟ್ರೇಷನ್ ನಂಬರು ಮತ್ತು SMS ಇಮೇಲ್ ಯಾವುದೇ ರೀತಿ ಬರೋದಿಲ್ಲ ಮತ್ತು ನಿಮಗೇನು ಅಕ್ನಾಲೆಜ್ಮೆಂಟ್ ನಂಬರು ಪ್ರಿಂಟ್ ಕೂಡ ಏನು ಬರೋದಿಲ್ಲ ಜಸ್ಟ್ ಈ ಥರ ಆನ್ಲೈನಲ್ಲಿ ಸಬ್ಮಿಟ್ ಆಗುತ್ತೆ ಸ್ನೇಹಿತರೆ ಅರ್ಥ ಆಗಿದೆ ಅಂದ್ಕೊತೀನಿ ಈ ಒಂದು ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟ್ನ ಪ್ರೀ ಕೋಚಿಂಗ್ ಬಿ ಎ ಮತ್ತು ಬಿಕಾಮ್ ವಿದ್ಯಾರ್ಥಿಗಳು ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೇಕಂತ ನಿಮಗೆ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ ಯಾವ ರೀತಿ ಹಾಕ್ಬೇಕು ಅನ್ನೋದು ಕೂಡ ಹೇಳಿಕೊಡ್ತೇನೆ ನೆಕ್ಸ್ಟ್ ಈ ಥರ ಇನ್ನೊಂದು ಮಾಹಿತಿಗೊಂದಿಗೆ ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀನಿ ಅಂಥವ್ರು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್